ಹಾಯ್ ಫ್ರೆಂಡ್ಸ್, ಇವತ್ತು ಚೆನ್ನ ಭಟೂರ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನೊಂದು 1/4 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೊಸರು ಒಂದು 1/2 ಬಾಟ್ಲಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊತ ಇದ್ದೀನಿ, ರಿಫೈನ್ಡ್ ಆಯಿಲು. ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಸೋಡಾ ಹಾಕ್ಕೊಬೇಕು, ಆಗ ನಿಮಗೆ ಚೆನ್ನಾಗಿ ಬರುತ್ತೆ ಅದು ಭಟೂರ. ಅದಕ್ಕೋಸ್ಕರ ಸ್ವಲ್ಪ ಸೋಡಾ ಹಾಕ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಪೂರಿ ಹದಕ್ಕೆ ಅದನ್ನು ಕಲಸ್ಕೊಬೇಕು. ಬೇಕು ಅಂದರೆ ನೀವು 1/2 ಸ್ಪೂನಷ್ಟು ರವೆನೂ ಹಾಕ್ಕೊಬೋದು, ಬಿಳಿ ರವೆ. ನಾನು ಹಾಕ್ಕೊಂಡಿಲ್ಲ. ಇದನ್ನು ಚೆನ್ನಾಗಿ ಪೂರಿ ಹದಕ್ಕೆ ಕಲಸ್ಕೊಬೇಕು. ನೋಡಿ, ಈಗ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ. ಈಗ ಇದನ್ನು 1/4 ಗಂಟೆ ಇಲ್ಲಾಂದರೆ 1/2 ಗಂಟೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ನೆನೆಯೋಕ್ಕೆ ಬಿಡಬೇಕು. ಆಗ ಭಟೂರ ಚೆನ್ನಾಗಿ ಬರುತ್ತೆ, ನಿಮಗೆ ಉಪ್ಕೊಂಡು ಚೆನ್ನಾಗಿ ಬರುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮನೆಯಲ್ಲೇ ಇರೋ ಪದಾರ್ಥನ ಇಟ್ಕೊಂಡು ಈಸಿಯಾಗಿ ಮಾಡ್ಕೊಬೋದು ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಅದು ಹೇಗೆ ಅಂತ ನೋಡೋಣ. ಈಗ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊತ ಇದ್ದೀನಿ. ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು 1-3 ಈರುಳ್ಳಿ ಕಟ್ ಮಾಡಿದ್ದೀನಿ. ಅದನ್ನು ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಸಿಂಪಲ್ಲಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ ಈ ಗ್ರೇವಿ. ಟ್ರೈ ಮಾಡಿ. ಈಗ ಚೆನ್ನಾಗಿ ಬಾಡಿಸ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಕಲರ್ ಬಂದಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ. ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಆನಿಯನ್ ಫ್ರೈ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ. ಇದಾದ ನಂತರ ನಾನೊಂದು 2 ಟೊಮೆಟೋನ, ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ನೀವು ಟೊಮೆಟೋನ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳ ಹಿಡಿಬಾರ್ದು ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ನಾನು 2 ಟೊಮೆಟೋನ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರ್ ಟೊಮೆಟೊ ಹಾಕಿರೋದ್ರಿಂದ ಕಲರ್ ಆಗಿದೆ, ಕಲರ್ ಬರಲಿ ಅಂತ ಆ ಟೊಮೆಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಖಾರದ ಪುಡಿ ಹಾಕ್ತಾ ಇದ್ದೀನಿ.
ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ವಾಸನೆ ಚೆನ್ನಾಗಿರತ್ತೆ. ಫ್ಲೇವರ್ಗೋಸ್ಕರ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದೊಂದು ಹಾಕಬೇಕಾದ್ರೂ ಫ್ರೈ ಮಾಡ್ಕೊಬೇಕು. ನಾವೆಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಇರುತ್ತೆ. ಈಗ ಜೀರಿಗೆ ಪುಡಿ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಕಾಬೂಲ್ ಕಡಲೆನ ಹಿಂದಿನ ರಾತ್ರಿನೇ ನೆನೆಸಿದ್ದೆ, ಅದನ್ನು ಈಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಉಪ್ಪು ಎಲ್ಲ ಚೆಕ್ ಮಾಡ್ಕೊಬೇಕು, ಎಲ್ಲ ಸರಿ ಇದೆಯಾ ಅಂತ ನೋಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಒಂದು ಸ್ಪೂನಷ್ಟು ಶುಗರ್ ಹಾಕ್ತಾ ಇದ್ದೀನಿ, ಸಕ್ಕರೆ. ಅದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕು ಅಂದರೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರಾಗಿದೆ, ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈಗ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಕುದಿಸ್ತಾ ಇದ್ದೀನಿ. ಆಗ ನಿಮಗೆ ಟೇಸ್ಟ್ ಚೆನ್ನಾಗಿರತ್ತೆ. ನಾನು ಸ್ವಲ್ಪ ಉಪ್ಪು ಸಾಕಾಗಲಿಲ್ಲ, ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈ ಚೆನ್ನಾಗಿ ಕುದಿದ ನಂತರ ಈಗ ಗ್ರೇವಿ ನೋಡಿ ಚೆನ್ನಾಗಿದೆ. ಈಗ ಇದಾಗಿದೆ. ಇದು ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು. ಈಗ ಇದು ಆಗಿದೆ. ಇದು ಈಗ ಬಟೂರ ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಪೂರಿ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು. ನಾನು ಸ್ವಲ್ಪ ಹೋಟೆಲಲ್ಲಿ ಕೊಡೋ ಹಾಗೆ ದೊಡ್ಡದಾಗಿ ಮಾಡಿದ್ದೀನಿ. ಈಗ ಎರಡು ಕಡೆಯೂ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಇದೇ ರೀತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಎರಡು ಕಡೆಯೂ ಫ್ರೈ ಮಾಡಿ ತೆಗಿಬೇಕು. ನೋಡಿ ಹೋಟೆಲ್ ಸ್ಟೈಲಲ್ಲಿ ಹೋಟೆಲ್ ಥರನೇ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಬಟೂರ ಹಾಕಿದ್ದೀನಿ. ಇದನ್ನು ಎರಡು ಕಡೆಯೂ ಫ್ರೈ ಮಾಡಿ ತೆಗಿತಾ ಇದ್ದೀನಿ.
ಈಗ ಚೆನ್ನ ಬಟುರ ರೆಡಿಯಾಗಿದೆ. ಇದೇ ರೀತಿ ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.